ಕೇಂದ್ರ ಬಜೆಟ್ನ ಕುರಿತಾಗಿ ರಾಜಕೀಯ ನಾಯಕರ ಪ್ರತಿಕ್ರಿಯೆ ಇದಾದರೆ ಇನ್ನು ಜನಸಾಮಾನ್ಯರು ಏನು ಹೇಳಿದ್ದಾರೆ ನೋಡಿ. ಆದಾಯ ತೆರಿಗೆ ದೃಷ್ಟಿಯಿಂದ ನೋಡಿದರೆ ಸಾಮಾನ್ಯ ವರ್ಗದವರಿಗೆ ಮತ್ತು ಹಿರಿಯ ನಾಗರಿಕರಿಗೆ ನಿರೀಕ್ಷಿತ ಮಟ್ಟದಲ್ಲಿ ಪರಿಹಾರವನ್ನು ನೀಡಿದ್ದಾರೆ ಅಂತ ಹೇಳ್ಬೋದು. ಇನ್ವೆಸ್ಟ್ಮೆಂಟ್ ಸೇವಿಂಗ್ಸ್ ಸ್ಕೀಮ್ನೊಳಗೆ 15 ಲಕ್ಷವರೆಗೆ ಹಿರಿಯ ನಾಗರಿಕರು ಠೇವಣಿ ಇಡುವಂಥ ಒಂದು ಯೋಜನೆಯನ್ನು 30 ಲಕ್ಷಕ್ಕೆ ಏರಿಸಿದ್ದಾರೆ. ಇದೊಂದು ಒಳ್ಳೆಯ ಕ್ರಮವಾಗಿದೆ. ಅದೇ ರೀತಿ MI ಸ್ಕೀಮ್ನೊಳಗೂ ಸಹಿತ 4.5 ಲಕ್ಷದಿಂದ 9 ಲಕ್ಷಕ್ಕೆ ಏರಿಸಿದ್ದಾರೆ. ಇದರಿಂದ ಹಿರಿಯ ನಾಗರಿಕರ ನಿವೃತ್ತಿ ಜೀವನ ಉತ್ತಮವಾಗೋದ್ರಲ್ಲಿ ಸಂದೇಹವಿಲ್ಲ ಅಂತ ಹೇಳ್ಬೋದು. ಪರ್ಸ್ನಲ್ ಇನ್ಕಮ್ ಟ್ಯಾಕ್ಸಸ್ ಆಗಲಿ ಆ ಸೆಕ್ಟರ್ನಾಗ ಯಾವಾಗಲೂ ಕಡಿಮೆ ಮಾಡಲಿ ಗೌರ್ಮೆಂಟ್ ಅನ್ನೋದು ನಮ್ದು ಯಾವಾಗಲೂ ಉದ್ದೇಶ ಅದೇ ಇರ್ತದೆ. ಕ್ವಶನ್ ಈಸ್ ಯಾಕೆ ಈ ಥರ ನಮ್ಮ ಥಿಂಕಿಂಗ್ ಅಂದರೆ, ನಮ್ಮ ಕೈನಲ್ಲಿ ದುಡ್ಡು ಇದ್ದರೆ ನಾವು ಒಂದು ಬಿಸ್ನೆಸ್ ಮಾಡ್ತಾರೆ ಇನ್ನೊಂದು ಬಿಸ್ನೆಸ್ ಏನಾರ ಮಾಡ್ಬೋದು ಅಥವಾ ಎಕ್ಸಿಸ್ಟಿಂಗ್ ಬಿಸ್ನೆಸ್ಸನ್ನು ಎಕ್ಸ್ಪಾಂಡ್ ಮಾಡೋಕ್ಕೆ ಆಗತ್ತೆ ಅಂತ ನಮ್ದು ಆಸೆ ಇರ್ತದೆ. ಬಟ್ ಅನ್ಲೆಸ್ ಅನ್ ಅಂಟಿಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಯಾವ್ದು ಗೌರ್ಮೆಂಟ್ನವ್ರು ಮಾಡಬೇಕು, ಆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ದುಡ್ಡು ಬೇಕೇ ಬೇಕಾಗುತ್ತೆ. ಸೊ ಅವ್ರು ಟ್ಯಾಕ್ಸಸ್ ಹಾಕ್ತಾರೆ. ಸೊ ಆ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಏರಿಯಾಗಳಿಗೆ ಬಂದರೆ, ನಮ್ಗೆ ಏರಿಯಾ ಗ್ರೋತ್ ಆದರೆ ನಮ್ಗೆ ಯಾವಾಗಲೂ ಸಂತೋಷ. ನನ್ನ ಅಭಿಮತಕ್ಕೆ ನಮ್ಮಲ್ಲಿ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಸಲುವಾಗಿ ಹೈಯೆಸ್ಟ್ ಅಲೋಕೇಶನ್ ಮಾಡಿದ್ದು ಇದು ಒಳ್ಳೆಯ ಬೆಳವಣಿಗೆ. ಯಾಕಂದರೆ ರೋಡ್ ಟ್ರಾನ್ಸ್ಪೋರ್ಟ್ಗಿಂತ ರೈಲ್ವೆ ಟ್ರಾನ್ಸ್ಪೋರ್ಟು ಚೀಪರ್ ಆಗುತ್ತೆ, ಎಕನಾಮಿಕ್ ಆಗುತ್ತೆ ಜನರಿಗೆ. ಮತ್ತು ನಮ್ಮ ದೇಶ ಜಿಯೋಗ್ರಫಿಕಲ್ ಏರಿಯಾ, ನಾವು 7th ಇದ್ದರೂ ಜಗತ್ತಿನಲ್ಲಿ ನಮ್ಮದು ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಭಾಳ ಹೈ ಇದೆ. ಸೊ ಇದಕ್ಕೆ ರೈಲ್ವೆಯಲ್ಲಿ ಏನು ನಾವು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತೇವೋ ಅದು ಎಲ್ಲರಿಗೆ ಬೆನಿಫಿಟ್ ಕೊಡ್ತದೆ ಒಂದು, ಮತ್ತು ರೈಲ್ವೆ ಸಹಿತ ಐತಲ್ಲ ಪ್ರಾಫಿಟ್ನಲ್ಲಿ ನಡೀತದೆ ಅಂತ ಹೇಳಿ. ನ್ಯೂ ಟ್ಯಾಕ್ಸ್ ರಿಜೈಮಲ್ಲಿ ಏನು ಮಾಡಿದ್ದಾರೆ, ಈ 5 ಲಕ್ಷ ರಿಬೇಟ್ ಲಿಮಿಟ್ ಇತ್ತಲ್ಲ, ಇದನ್ನು 5 ಲಕ್ಷ ತೆಗೆದು 7 ಲಕ್ಷ ಮಾಡಿದ್ದಾರೆ. 7 ಲಕ್ಷ ಇನ್ಕಮ್ ದಾಟಿದರೆ, ಮೊದಲು ಅದು ಸ್ಲ್ಯಾಬ್ ಸ್ಟಾರ್ಟ್ ಆಗಿದ್ದು 2.5 ಲಕ್ಷ ನಂತರ ಆಗ್ತಿತ್ತಲ್ಲ ಅರ್ಲಿಯರು, ಈಗ ಅದನ್ನು 3 ಲ್ಯಾಕ್ಸ್ ನಂತರ ಮಾಡಿದ್ದಾರೆ. ಸೊ ಇಲ್ಲಿ 2 ಲಕ್ಷ ರಿಬೇಟ್ ಪೀರಿಯಡ್ ಹೆಚ್ಚಿಗೆ, ರಿಬೇಟ್ ಅಮೌಂಟ್ ಹೆಚ್ಚಿಗೆ ಮಾಡಿದ್ದಾರೆ. ಇಲ್ಲಿ ಸ್ಲ್ಯಾಬ್ ರೇಟಲ್ಲೂ 50,000 ರೂಪಾಯಿ ಎಕ್ಸ್ಟ್ರಾ ಎಕ್ಸಾಂಪ್ಷನ್ ಕೊಟ್ಟಿದ್ದಾರೆ. ಸೊ ಫಾರ್ ಇಂಡಿವಿಜುವಲ್ಸ್ ಅಂತೇವೆ ನಾವು, ವೈಯಕ್ತಿಕ ತೆರಿಗೆ ತುಂಬುವವರಿಗೆ ಇದರಿಂದ ಬಹಳ ಅನುಕೂಲ ಆಗ್ತದೆ ಅವರಿಗೆ. ಇದು ಬಹು ವರ್ಷಗಳ ಬೇಡಿಕೆ, ಇದು ನೀರಾವರಿ ಯೋಜನೆ. ಇದು ಕೇವಲ ಯೋಜನೆಯಾಗಿ ಉಳಿಯಬಾರ್ದು, ಭಾರಿ ತುರ್ತು ಗತಿಯಲ್ಲಿ ಕೆಲಸ ಆಗಬೇಕು. ಹಾಗೂ ನೀರಾವರಿ ಬರೀ ಭದ್ರ ಮೇಲ್ದಂಡೆ ಅಲ್ಲ, ಕರ್ನಾಟಕದ ಎಲ್ಲ ನೀರಾವರಿ ಯೋಜನೆಗಳು ಅನುಷ್ಠಾನಗೊಳ್ಳಬೇಕು. ಏತ ನೀರಾವರಿ ಇರ್ಬೋದು, ಸಣ್ಣ ನೀರಾವರಿ ಇರ್ಬೋದು, ಯಾವುದೇ ನೀರಾವರಿಗಳು ಅಡೆತಡೆ ಇಲ್ದಂಗೆ ಕೇಂದ್ರ ಸರ್ಕಾರ ಹಣ ಒದಗಿಸಬೇಕು ಅಂತ ನಮ್ಮ ಈ ಮೂಲಕ ಆಗ್ರಹಿಸ್ತಿದ್ದೇನೆ. ಹಾಗೂ ಈ ಸಬ್ಸಿಡಿ ಅಮೌಂಟನ್ನು ನೇರವಾಗಿ ರೈತರಿಗೆ ಕೊಡಬೇಕು, ಯಾವುದೇ ಕಂಪ್ನಿಗಳಿಗಲ್ಲ. ಇದು ಬಹುದಿನದ ಬೇಡಿಕೆ ರೈತರದಾಗಿದೆ. ಹಾಗಾಗಿ ಕಂಪ್ನಿಗಳ ಉದ್ಧಾರ ಮಾಡೋದು ಅವಶ್ಯಕತೆ ಇಲ್ಲ, ರೈತರನ್ನು ಉದ್ಧಾರ ಮಾಡಿ ಕೃಷಿಯನ್ನು ಉಳಿಸಿ ಎಂದು ಈ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸುತ್ತಿದ್ದೇನೆ. ಸ್ವಾಗತ ಇದು, ಭದ್ರಾ ಮೇಲ್ದಂಡ ಯೋಜನೆ ಬಹು ವರ್ಷಗಳ ಯೋಜನೆ, ಇದು ಸ್ವಾಗತಾರ್ಹ. ಅದೇ ರೀತಿ ಎತ್ತಿರುಳೆನೂ ಆಗಬೇಕು, ಅಪ್ಪರ್ ಭದ್ರನೂ ಆಗಬೇಕು, ಎಲ್ಲದೂ ಆಗಬೇಕು. ಮಾದಾಯಿ ಕಳಸ ಬಂಡೂರಿ ಅದು ಫೈನಲ್ ಆಗಬೇಕು. ಏನು ಇವತ್ತು ಕೇಂದ್ರ ಸರ್ಕಾರ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಿದ್ದಾರೆ, ಅದರಲ್ಲಿ 20 ಲಕ್ಷ ಕೋಟಿ ಕೃಷಿ ಸಾಲಕ್ಕೆ ಮೀಸಲಿಟ್ಟಿರೋದು ಸ್ವಾಗತ ಮಾಡ್ತಾ ಇದ್ದೀವಿ. ಮತ್ತು ಭದ್ರಾ ಮೇಲ್ದಂಡೆ ಯೋಜನೆಗೆ 5,630 ಕೋಟಿನ ಮೀಸಲಿಟ್ಟು, ಏನು ಬರಡು ಭೂಮಿಗೆ, ಈ ಉದಾಹರಣೆ ತುಮಕೂರು, ಕೋಲಾರ, ಬಾಗೇಪಲ್ಲಿ, ಆ ಭಾಗಕ್ಕೆ ಬರಡು ಭೂಮಿಗಳಲ್ಲಿ ನೀರಿನ ಅನುಕೂಲತೆ ಇಲ್ಲ, ಆ ಪ್ರದೇಶಗಳಿಗೆ ನೀರನ್ನು ಪ್ರತಿ ಭೂಮಿಗೂ ನೀರನ್ನು ಒದಗಿಸೋವಂಥ ಯೋಜನೆ ನಮಗೆ ಸ್ವಾಗತ. ಆದರೆ ತ್ವರಿತಗತಿಯಲ್ಲಿ ಆ ಕೆಲಸ ಮಾಡಿ ರೈತರನ್ನ ಉಳಿಸೋವಂಥ ಕೆಲಸನ ಇನ್ನೂ ಮಾಡಬೇಕು. ಆಮೇಲೆ ಏನು ನಮ್ಮ ರೈತರ ಬೇಡಿಕೆ, ನಾವು ಬೆಳೆದ ಬೆಳೆಗೆ ವೈಜ್ಞಾನಿಕ ಬೆಲೆಯ ಬಗ್ಗೆ ಈ ಬಜೆಟಲ್ಲಿ ಇಲ್ಲ. ಅದು ಬಿಟ್ಟು ಏನು ಆಹಾರ ಭದ್ರತೆ, ದೇಶದ 133 ಕೋಟಿ ಜನಸಂಖ್ಯೆಗೆ ಆಹಾರ ಭದ್ರತೆ ಒದಗಿಸುವಂಥ ಕಾರ್ಯಕ್ರಮದಲ್ಲಿ ಈ ಏನು ಭದ್ರಾ ಮೇಲ್ದಂಡ ಯೋಜನೆ ಏನಿದೆಯಲ್ಲ ಅದು ರೈತರಿಗೆ ಬಹಳಷ್ಟು ಉಪಯೋಗ ಆಗುತ್ತೆ. ತಕ್ಷಣ ಎಲ್ಲ ಜನರಿಗೂ ಒಂದು ಆಶೆ ಇರುತ್ತೆ, ನಮಗೇನಾದ್ರೂ ಇದರಲ್ಲಿ ಸಿಗ್ಬೋದು ಅಂತೇಳಿ. ಬಜೆಟ್ ಅನ್ನೋದನ್ನು ದೇಶದ ಮುಂದಿನ ಯೋಜನೆಗಳಿಗೆ ರೂಪಿಸಿ ಆ ಯೋಜನೆಗೆ ಹಣ ಎಲ್ಲಿಂದ ಬರುತ್ತೆ ಅಂತ ತೋರಿಸಿ ಅದನ್ನು ಖರ್ಚು ಮಾಡುವಂತಹ ಒಂದು ವ್ಯವಸ್ಥೆ. ಈ ಸರ್ಕಾರ 4 ವರ್ಷದ ಹಿಂದೆ ಬಂದಾಗ ಡಿಜಿಟಲ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಬಜೆಟ್ ಮಂಡನೆ ಮಾಡಿ ಡಿಜಿಟಲೈಸೇಷನ್ ಆಫ್ ಇಂಡಿಯಾ ಅಂತೇಳಿ ಆ ದಿಕ್ಕಿನಲ್ಲೇ ಹೋಗಿ ಅಲ್ಲಿಂದ 4 ವರ್ಷಗಳ ಅದಕ್ಕೆ ಪೂರಕವಾದಂಥ ಬಜೆಟ್ನ ಮಂಡಿಸ್ತಾ ಬಂದಿದ್ದು. ಫಿಸಿಕಲ್ ಡಿಪಾಸಿಟು ಡಿಫಿಷಿಯನ್ಸಿ 5.9 ಇದನ್ನು 4.5ಕ್ಕೆ ತರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಸರಿಯಾದ ದಿಕ್ಕಿನಲ್ಲಿ ರಾಷ್ಟ್ರ ಹೋಗ್ತಾ ಇದೆ ಅನಿಸುತ್ತೆ.
ಎಲ್ಲ ರಂಗಗಳಿಗೂ ಪ್ರಾಮಿನೆನ್ಸ್ ಕೊಟ್ಟು ಬಜೆಟ್ ಅಲೋಕೇಷನ್ ಮಾಡಿದ್ದಾರೆ. ಮೊದಲನೇ ಬಾರಿಗೆ ಮಿಡ್ಲ್ ಕ್ಲಾಸ್ ಇನ್ಕಮ್ ಮೇಲೆ ಸ್ಲ್ಯಾಬನ್ನು ಜಾಸ್ತಿ ಮಾಡಿ, ರಿಯಾಯಿತಿ ದರದ ಸ್ಲ್ಯಾಬನ್ನು ಜಾಸ್ತಿ ಮಾಡಿ ನೋಟಿಫಿಕೇಷನ್ ಮಾಡಿರೋದು ನಿಜವಾಗ್ಲೂ ಒಂದು ಒಳ್ಳೆಯ ಬೆಳವಣಿಗೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸುಮಾರು ವರ್ಷಗಳಿಂದ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಜಾಸ್ತಿ ಆಗಬೇಕು ಜಾಸ್ತಿ ಆಗಬೇಕು, 5 ಲಕ್ಷ ಆಗುತ್ತೆ ಹಾಗೆ ಹೀಗೆ ಅಂತಿದ್ರು ಕೂಡ ಆಗಿರಲಿಲ್ಲ. ಈ ಸಲ 3-6% 5% 6-9% 10-9% ಬಜೆಟ್ ನೋಡಿ ಭಾಳ ಖುಷಿಯಾಗುತ್ತೆ ಸರ್. ನಾವು ಸ್ಯಾಲ್ರಿ ತೊಗೊಳ್ಳೋದ್ರಿಂದ ನಾವು ಮಧ್ಯಮ ವರ್ಗದವರು, ನಾವು 5 ಲಕ್ಷದೊಳಗಿದ್ದೀವಿ ಮತ್ತು ಏನು ಟ್ಯಾಕ್ಸ್ ಕಟ್ಟಬೇಕು ಏನು ಮಾಡಬೇಕಂತ ಜಾಸ್ತಿ ವಿಚಾರ ಮಾಡ್ತಿದ್ವಿ. ಈಗೇನು 7 ಲಕ್ಷಕ್ಕೆ ನಾವು ಬಜೆಟ್ ಇದು ಟ್ಯಾಕ್ಸಿಂದ ಏನು ಹೆಚ್ಚು ಮಾಡ್ಯಾರ, ಅದು ಭಾಳ ಖುಷಿಯಾಗೈತಿ. ಮಧ್ಯಮವರ್ಗ ಭಾಳ ಹೆಲ್ಪ್ ಆಕೈತಿ ಅಂತೇಳಿ ನಾ ಒಂದು ಅಭಿಪ್ರಾಯ ಸರ್. ಮಲ್ಲ 5 ಲಕ್ಷ ಇತ್ತು ರೀ, ಇವಾಗ 7 ಲಕ್ಷ ಕೊಟ್ಟಿದಾರೆ. ನಮಗೆಲ್ಲರೂ ಚಲೋ ಒಳ್ಳೇದಾಗೈತಿ ರೀ ಮಾಡಿದಕ್ಕೆ. ಯಾಕಂದ್ರೆ ನಮಗೆ GST ಅದು ಮಲ್ಲ ಎಲ್ಲ ಇದೈತಿ ರೀ, ಇವಾಗೇನೂ ಇಲ್ಲ, ಚಲೋ ಒಳ್ಳೇದಾಗಿದೆ ರೀ. ಇವತ್ತಿನ ಬಜೆಟು ಮೋದಿ ಸರ್ಕಾರ ಅವ್ರದ್ದು ಬಜೆಟು ಜನಪರ ಬಜೆಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ 7 ಲಕ್ಷದವರೆಗೂ ಆದಾಯ ಏನಿತ್ತು ಅವರಿಗೆಲ್ಲ ಈಗ ಟ್ಯಾಕ್ಸ್ ಫ್ರೀ ಆಗಿದೆ. ಸೊ ಅದರಿಂದ ನಮಗೊಂದು ಪರ್ ಇಯರು 42,000 ರೂಪಾಯಿ ಸೇವ್ ಆಗುತ್ತೆ. ಸೊ ಹಾಗಾಗಿ ಇದು ತುಂಬ ಉತ್ತಮ ಬಜೆಟ್ಟು, ಮಧ್ಯಮ ವರ್ಗದವರಿಗೆ ಒಂದು ಬಂಪರ್ ಬಜೆಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್ ಫಾರ್ ಮೋದಿ. ಬಜೆಟ್ ನೋಡಿ ಭಾಳ ಖುಷಿಯಾಗುತ್ತೆ. ಮೊದಲನೇದಾಗಿ ಇಡೀ ದೇಶದ ಜನತೆ ಪರವಾಗಿ ನಾನು ಮೋದಿಜಿಯವರಿಗೆ ಧನ್ಯವಾದ ಸಲ್ಲಿಸ್ಲಿಕ್ಕೆ ಬಯಸ್ತೇನೆ. ಇಡೀ ವಿಶ್ವದ ಆರ್ಥಿಕತೆ ಕುಸಿತಾ ಇರುವಂಥ ಈ ಸಂದರ್ಭದಲ್ಲಿ ನಮ್ಮ ದೇಶದ ಆರ್ಥಿಕತೆ ಇವತ್ತು ಬೆಳವಣಿಗೆ ಸಾಧಿಸ್ತಾ ಇದೆ ಅಂತಂದರೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹಾಗೂ ನಮ್ಮ ಹಣಕಾಸು ಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮರವರ ಒಂದು ಕ್ರಮ ಬಹಳಷ್ಟು ಶ್ಲಾಘನೀಯ. ಸರ್, ಇವಾಗ ಫಸ್ಟ್ ನಾವು 20 ದಿವಸ ಏನು 5 ಲ್ಯಾಕ್ಸಿಗೆ ಟ್ಯಾಕ್ಸ್ ಕಟ್ತಿದ್ವಿ, ಅದೆಲ್ಲ ಸ್ವಲ್ಪ ಎಲ್ಲ ಯಂಗ್ ಜನ್ರೇಷನ್ ಪೀಪಲ್ಗಾಯ್ತು ಅಥವಾ ಈ ಮಿಡಲ್ ಕ್ಲಾಸ್ ಲೆವೆಲ್ ಇರೋರು ಅಥವಾ ಟೌನಲ್ಲಿರೋರು ಎಲ್ಲರಿಗೂ ಬರ್ಡನ್ ಆಗ್ತಿತ್ತು. ಈಗ ಅದನ್ನ 7 ಲಕ್ಷಕ್ಕೆ ಮಾಡಿದ್ದು ಎಲ್ಲ ಅನುಕೂಲ ಆಗ್ತದೆ. ಇವಾಗ ಪ್ರತಿನಿತ್ಯ ಕಾಸ್ಟ್ ಆಫ್ ಲಿವಿಂಗ್ ಕೂಡ ಜಾಸ್ತಿ ಇತ್ತು, ಬಿಸ್ನೆಸ್ ಎಲ್ಲ ಟರ್ನೋವರ್ಸ್ ಎಲ್ಲ ಜಾಸ್ತಿ ಆಗಿಬಿಡ್ತಿತ್ತು. ಹಾಗಾಗಿ ಟ್ಯಾಕ್ಸ್ ಎಕ್ಸೆಂಪ್ಷನ್ ಎಲ್ಲ ಯಂಗ್ ಜನ್ರೇಷನ್ಸಿಗೆ ಆಯಿತು, ಮಿಡಲ್ ಕ್ಲಾಸ್ ಫ್ಯಾಮಿಲೀಸಿಗೆ ಆಯಿತು, ವಿಲೇಜ್ ಮಧ್ಯಮ ವರ್ಗದವ್ರಿಗೆಲ್ಲ ಇದರಿಂದ ಅನುಕೂಲ ಆಗುತ್ತೆ. ಮುಂಚೆ 5 ಲಕ್ಷವರೆಗೆ ಲಿಮಿಟ್ಸ್ ಇತ್ತು, ಈಗ ಎಕ್ಸೆಂಪ್ಷನ್ 2 ಲಕ್ಷ ಕೊಟ್ಟಿರೋದ್ರಿಂದ ಮಧ್ಯಮ ವರ್ಗದವ್ರಿಗೆ ಈಗ ಸಾಮಾನ್ಯ ಯಾರಿದ್ದರೆ ಲೋ ರೈತರಿಗೆ ಸಂಬಂಧಪಟ್ಟಂಥವ್ರಿಗೆ ಮತ್ತು ಬಿಸ್ನೆಸ್ ಮಾಡೋರಿಗೆಲ್ಲ ಮತ್ತು ಕೂಲಿ ಕೆಲಸ ಮಾಡೋರಿಗೆ ಮತ್ತು ತರಕಾರಿ ವ್ಯಾಪಾರ ಮತ್ತು ಮಾರ್ಕೆಟಲ್ಲಿ ವ್ಯಾಪಾರ ಮಾಡೋರಿಗೆಲ್ಲ ಇದರಿಂದ ಒಂದು ಅನುಕೂಲ ಆಗುತ್ತೆ ಅಂತ ಮಹೇಶ್. ಈಗ ಇವತ್ತು ಬಜೆಟ್ ಇತ್ತು, ಕೇಂದ್ರ ಬಜೆಟ್. ಆ ಬಜೆಟ್ನಲ್ಲಿ ಈಗ ಮೊದಲು 5 ಲಕ್ಷದವರೆಗೆ ಇತ್ತು, ಈಗ 7 ಲಕ್ಷದವರೆಗೆ ವಿನಾಯಿತಿಯನ್ನು ಕೊಟ್ಟಿರುವಂಥದ್ದು. ಯಾವುದೇ ತರಹ ತೆರಿಗೆ ಪಾವತಿ ಮಾಡೋಂಗಿಲ್ಲ ಮಧ್ಯಮ ವರ್ಗದವರು ಮತ್ತು ಬಿಸ್ನೆಸ್ ಮ್ಯಾನ್ಗಳು, ಮಧ್ಯಮ ಕಡಿಮೆ ಇದರಲ್ಲಿ ಆದಾಯ ಇದು ಮಾಡುವಂಥದ್ದು ಹೇಗೆ ಅನ್ನಿಸ್ತಾ ಇದೆ ಸರ್? ಸರ್, ಅದು ಒಳ್ಳೆಯ ಬೆಳವಣಿಗೆ. ಬಟ್ ಹತ್ತು ಲಕ್ಷದವರೆಗೂ ಮಾಡಿದರೆ ಚೆನ್ನಾಗಿರೋದು. 7 ಲಕ್ಷದಿಂದ ಆಮೇಲೆ ರೈತರಿಗೆ ಮಾಡಬೇಕಾಗಿತ್ತು, ಒಂದು 20 ಲಕ್ಷದವರೆಗೂ ಅವ್ರಿಗೆ ವಿನಾಯಿತಿ ಕೊಡಬೇಕಾಗಿತ್ತು, ಅದೊಂದು ಮಾಡಿಲ್ಲ. ಪರವಾಗಿಲ್ಲ, 10 ಲಕ್ಷಕ್ಕೆ ಮಾಡಬೇಕಾಗಿತ್ತು. ಇವತ್ತೆಲ್ಲ ಸಾಮಗ್ರಿಗಳು ಅಗತ್ಯ ವೆಚ್ಚಗಳೆಲ್ಲ ದುಬಾರಿ ಇರೋದ್ರಿಂದ ಅದನ್ನು 10 ಲಕ್ಷಕ್ಕೆ ಮಾಡಬೇಕಾಗಿತ್ತು, ರೈತರದ್ದು 20 ಲಕ್ಷ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.